ಮತ್ತೆ ತಮಿಳುನಾಡಿಗೆ ಅಕ್ಟೋಬರ್ 15ನೇ ತಾರೀಕು ಒಂದು ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಆ ಹಿನ್ನೆಲೆ ತಾವಿವತ್ತು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದೀರಾ? ಇದು ಬಹಳ ಬರಸಿಡಿಲು ಬಡದಂಗಾಗಿದೆ. ನಮಗೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಯಾರು ನಮಗೆ ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಮಾರ್ಗ, ತಪ್ಪೇನಿಲ್ಲ. ಮನವಿ ಸಲ್ಲಿಸಿ ಪುನರ್ ಪರಿಶೀಲನಾ ಅರ್ಜಿಗೆ ಹೋಗ್ತಕ್ಕಂಥದ್ದು ಒಳ್ಳೆಯದೇ, ಒಳ್ಳೆ ಮಾರ್ಗ. ಆದರೆ ಯಾವುದು ಏನೇ ಇದ್ದರೂ ನೀರು ಮಾತ್ರ ಬಿಡಬಾರ್ದು. ಇವತ್ತಿನಿಂದ ನೀರು ಬಿಡಬಾರ್ದು. ಇದರ ಪರಿಣಾಮ ನಾವು ನೀರು ಬಿಟ್ಟಿದ್ದೇ ಆದರೆ ಇಡೀ ಕರ್ನಾಟಕ, ಅದರಲ್ಲೂ ಕಾವೇರಿ ಪ್ರದೇಶ ಸಂಪೂರ್ಣ ಬರಿದಾಗತ್ತೆ. ಕರ್ನಾಟಕ ಸರ್ಕಾರಕ್ಕೆ ಬಹಳ ಎಚ್ಚರದಿಂದ ಈಗ ಕಾಲಿಡಬೇಕಾಗಿದೆ. ಬಹಳ ಗಂಭೀರವಾಗಿ ನಾವು ಕನ್ನಡ ಒಕ್ಕೂಟದವರು ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕೋಲದಿಂದ ಚಿಂತನೆ. ಇವರು ಮಧ್ಯಪ್ರವೇಶ ಮಾಡೋದಕ್ಕೆ ಒಂದು ಮಾರ್ಗ, ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೂಡಲೇ ರಾಜೀನಾಮೆ ಕೊಡಬೇಕು. ಕೂಡಲೇ ರಾಜೀನಾಮೆ ಕೊಟ್ಟರೆ ನಮ್ಮಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ರಾಜೀನಾಮೆ ಕೊಟ್ಟರೆ ಆಗ ಕೇಂದ್ರಕ್ಕೆ ಪ್ರಧಾನಮಂತ್ರಿಯವರಿಗೆ ಇದು ನೇರವಾಗಿ ಅರ್ಥ ಆಗುತ್ತೆ. ಮತ್ತು ಕೂಡಲೇ ಒಂದು ಕಡೆ ಪುನರ್ ಪರಿಶೀಲನಾ ಅರ್ಜಿ ಸಮರ್ಥವಾಗಿ ವಾದ ಮಾಡಲೇಬೇಕು ಮತ್ತು ಶಾಸನಸಭೆಯನ್ನು ಕರೆದು ನಿರ್ಣಯ ಮಾಡೋದಾದರೆ, ಸರ್ವಾನುಮತ ನಿರ್ಣಯ ಮಾಡೋದಾದರೆ ಅದನ್ನು ತಜ್ಞರನ್ನ ಪ್ರಾಮಾಣಿಕವಾಗಿ ಚಿಂತನೆ ಮಾಡಲಿ. ಒಟ್ಟಾರೆ ಸರ್ಕಾರ ಹೆದರಬಾರದು, ಭದ್ರವಾಗಿ ನಿಂತು ನೀರನ್ನು ಯಾವುದೇ ಕಾರಣಕ್ಕೆ ಬಿಡಬಾರದು. ನಿನ್ನೆ ತೆಗೆದುಕೊಂಡಿರತಕ್ಕಂಥ ನಿರ್ಣಯ ಅತ್ಯಂತ ಅಗೌರವ ಅಂತ ಹೇಳಿ, ಆ ನಿರ್ಣಯಕ್ಕೆ ನಾವು ಬೆಲೆ ಕೊಡಲ್ಲ ಅಂಥೇಳಿ ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಬಸ್ಸಿನ ಮುಂದೆ ನಿಲ್ಲಬೇಕು ಅಂತ ಬಂದಿದ್ದೇವೆ. ಇದು ಮುಂದೆ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ.